ಈಗಷ್ಟೇ ಕೋಟಿ ಕೋಟಿ ದುಡ್ಡನ್ನ ಕೊಟ್ಟು ಖರ್ಚು ಮಾಡಿ ಲಂಬೋರ್ಗಿನಿ ಕಾರನ್ನ ಕೊಂಡುಕೊಂಡ್ರು ದರ್ಶನ್. ಹಾಗಿದ್ರು ಮಾರುತಿ 800 ಮೇಲಿನ ಅವರ ಪ್ರೀತಿ ಮಾತ್ರ ಕಡಿಮೆಯಾಗಿಲ್ಲ. ದರ್ಶನ್ ಅವರ ಬಳಿ ದುಬಾರಿ ಬೆಲೆಯ ಕಾರುಗಳು, ಬೈಕ್ಗಳು, ಹಾಗೆ ಸಾಕು ಪ್ರಾಣಿಗಳ ದೊಡ್ಡ ಹಿಂಡೆ ಇದೆ. ಹೀಗಿರುವಾಗ ದಾಸನಿಗೆ ಮಾರುತಿ 800 ಕಾರಿನ ಮೇಲೆ ಅದೇಕೋ ಮೋಹ ಆಗುತ್ತಿಲ್ಲ. ಫೆಬ್ರವರಿ 8, 2002 ದರ್ಶನ್ಗಷ್ಟೇ ಅಲ್ಲ ಮುಂತಾದ ಅನೇಕ ಕಲಾವಿದರಿಗೆ ಜೀವನ ಕೊಟ್ಟ ಚಿತ್ರವಾಗಿ ಮೆಜೆಸ್ಟಿಕ್ ಬಿಡುಗಡೆಯಾಗಿತ್ತು. ಮೆಜೆಸ್ಟಿಕ್ ಬಿಡುಗಡೆಯಾಗಿ ಸತತ 16 ವರ್ಷಗಳು ಕಳೆದಿವೆ. ಅಂದು ನಿರ್ಮಾಪಕ MG ರಾಮಮೂರ್ತಿಯವರು ಈ ಕಾರಿನ ಮಾಲೀಕರಾಗಿದ್ರು. ಆಗ ಇನ್ನೂ ನಾಯಕನಾಗಿ ಗುರುತಿಸಿಕೊಳ್ಳಬೇಕಿದ್ದ ದರ್ಶನ್ ಆ ಮಾರುತಿ 800 ಕಾರನ್ನು ಇಷ್ಟಪಟ್ಟಿದ್ರಂತೆ. ಈ ಹಿಂದೆ ದರ್ಶನ್ ಅವರ ಜೊತೆ ಮೆಜೆಸ್ಟಿಕ್ ಹಾಗೂ ಧರ್ಮ ಚಿತ್ರಗಳನ್ನ ನಿರ್ಮಾಣ ಮಾಡಿದ MG ರಾಮಮೂರ್ತಿ ಅವರು ಈ ಕಾರನ್ನ ಮೆಜೆಸ್ಟಿಕ್ 16ನೇ ವರ್ಷದ ಸವಿ ನೆನಪಿಗಾಗಿ ದರ್ಶನ್ ಅವರಿಗೆ ಉಡುಗೊರೆಯಾಗಿ ನೀಡಿದ್ದಾರೆ. ಒಟ್ಟಿನಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವ ಅದೆಷ್ಟೋ ಕಾರುಗಳು ದರ್ಶನ್ ಬಳಿ ಇದ್ರೂ ಸಹ ಮಾರುತಿ 800 ಅನ್ನು ಬಹಳ ಸಂತಸದಿಂದ ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ದರ್ಶನ್ ಅವರನ್ನ ಕಂಡ್ರೆ ಡಿ ಬಾಸ್ ಅಭಿಮಾನಿಗಳು ಅಷ್ಟು ಪ್ರಾಣ ಕೊಡೋದಕ್ಕೂ ಒಂದರ್ಥ ಇದೆ ಎಂಬುದು ನಿಮಗೆ ಇದರಿಂದ ಗೊತ್ತಾಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. Wow.